ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಕಿರಿಕ್ ವ್ಯಾಲೆಂಟೈನ್ಸ್ ಡೇ ನಲ್ಲಿ ನಾನು ನಿಮ್ಮ ಪ್ರೀತಿಯ ಹುಡುಗ ಮನೋಜ್ ಜೋಶಿ. ಸೊ ಹಾಗೆ ಇನ್ನೊಬ್ರು ಇದಾರೆ, ಬನ್ನಿ ಇವ್ರನ್ನ ಮಾತಾಡ್ಸೋಣ. ಇವ್ರು ಏನ್ ಹೇಳ್ತಾರೆ ಈ ಲವರ್ಸ್ ಡೇ ಬಗ್ಗೆ ಅಂತ ಕೇಳೋಣ. ಹಲೋ ನಮಸ್ಕಾರ. ನಮಸ್ಕಾರ, ನಿಮ್ಮ ಹೆಸರು ಮಧು ಅಂತ. ನಿಮ್ಮ ಹೆಸರು ಮಧು ಅಂತ ಕೇಳೋಕಿನ ಮುಂಚೆನೆ ಹೇಳ್ಬಿಟ್ಟಿದ್ದಾರೆ. ವೆರಿ ಗುಡ್ ಮಧು ಅವರೇ, ಹೇಳಿ ನಿಮ್ಮ ಪ್ರಕಾರ ಈ ವರ್ಷದ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂದ್ರೆ ರೆಸೊಲ್ಯೂಷನ್ಸ್ ಏನು ನಿಮ್ದು? ಎಲ್ಲರೂ ಕೆಲವರು ಲವ್ನ ಮಾಡಬಾರ್ದು ಅಂದ್ಕೊಂಡಿರ್ತಾರೆ, ಲವ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಆದರೆ ಏನಂತಂದರೆ ಎಲ್ಲರೂ ಅಪ್ಪ ಅಮ್ಮ ನೋಡಿರೋ ಹುಡುಗನ್ನೇ ಮದುವೆ ಆಗ್ಬೇಕಂತಾರೆ. ಇದು ಏನಂದರೆ ಹುಡುಗ ಹುಡುಗಿ ಇಷ್ಟ ಪ್ರೀತಿಸಿರೋದನ್ನ ಫಸ್ಟ್ ಟೈಮ್ ಎಲ್ಲರೂ ಅದೇ ಥರನೇ. ಇವಾಗ ಅವ್ರಿಗೊಂಥರ ಫ್ರೀಡಮ್, ಇದು ಇದು ಅವ್ರ ಮ್ಯಾರೇಜ್ ಅಂತ. ಸೊ ಅವರೇ ಇಷ್ಟಪಟ್ಟು ಅವರೇ ಲವ್ ಮಾಡಬೇಕು ಅಂತ ನೀವು ಲವ್ ಮಾಡಿ ಅವ್ರು ಮದುವೆ ಆದರೆ ಚೆನ್ನಾಗಿರ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಓಕೆ, ನೀವು ಯಾರನ್ನಾದರೂ ಲವ್ ಮಾಡಿದ್ದೀರಾ? ಲವ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮೊದಲು ಅಪ್ಪ ಅಮ್ಮಂಗೆ ಇಷ್ಟ ಆಗಬೇಕು, ಅಪ್ಪ ಅಮ್ಮಂಗೆ ಇಷ್ಟ ಆಗಿದ್ರು ಅವ್ರನ್ನ ಹತ್ರ ಒಪ್ಪಿಸ್ಬೇಕು. ಈಗ ಮಾಡೋದಂದ್ರೆ ಪ್ರೀಸೋಳನ್ನ ಕಟ್ಕೊಳ್ಳೇಬೇಕು. ಅಲ್ಲ, ನೀವು ಹೇಳೋ ಲೆಕ್ಕ ಇವಾಗ ಹುಡುಗಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಾ, ಇಲ್ಲ ಅಪ್ಪ ಅಮ್ಮ ಚೂಸ್ ಮಾಡ್ಬಿಟ್ಟು ಕೊಡಬೇಕು ಅಂತ ಇದ್ದೀರಾ? ಇಲ್ಲ, ನಾ ಚೂಸ್ ಅದು ಮಾಡಿದ್ಮೇಲೆ ಅಪ್ಪ ಅಮ್ಮಂಗೆ ಒಪ್ಪಿಸ್ಲೇಬೇಕು. ಓಕೆ, ಸೂಪರ್. ಸೊ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಎನಿವೇಸ್ ವೀಕ್ಷಕರೇ, ನೋಡಿದ್ರಲ್ಲ, ಸೊ ಇನ್ನೂ ಕೆಲವ್ರನ್ನ ಮಾತಾಡ್ಸೋಣ. ಯಾರ್ಯಾರು ಯಾವ್ಯಾವ ರೀತಿ ರೆಸೊಲ್ಯೂಷನ್ಸ್ ಇಟ್ಕೊಂಡಿದ್ದಾರೆ, ಕೆಲವರು ಹೇಳ್ತಾ ಇದ್ರು ಏನಂತ ಅಂತಂದರೆ ಇಲ್ಲಿ ವ್ಯಾಲೆಂಟೈನ್ಸ್ ಡೇನೇ ಬೇಡಪ್ಪ ಅಂತ. ಸೊ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ಅದಕ್ಕೂ ಮುಂಚೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಬರ್ತಾ ಇದೆ, ನೋಡ್ಕೊಂಬನ್ನಿ.